ಬರ್ತಾ ಇದ್ದಾರೆ ನಟ ದರ್ಶನ್ ದರ್ಶನ್ ಪುತ್ರ ವಿನೇಶ್ ಇನ್ಸ್ಟಾ ಪೋಸ್ಟ್ ಅನ್ನ ಮಾಡಿದ್ದಾರೆ ಒಂದು ಕಿಂಗ್ ಅನ್ನುವಂತ ಸಿಂಬಾಲ್ ಕಿರೀಟದ ಇಮೇಜ್ ಅನ್ನ ಹಾಕಿದ್ದಾರೆ ಇಮೋಜಿಯನ್ನ ಪೋಸ್ಟ್ ಮಾಡಿದ್ದಾರೆ ವಿನೇಶ್ ಸೊ ಬೆಂಗಳೂರಿನ ಈಗ ನಟ ಬರ್ತಾ ಇರ್ತಾರೆ ರಾಜ ಬರ್ತಾ ಇದ್ದಾರೆ ಅಂತ ಅದರ ಅರ್ಥ ಇರುತ್ತೆ ಆಲ್ಮೋಸ್ಟ್ ಆಲ್ ಅದೊಂದು ಹಾಕಿರುವಂತದ್ದು ರಾಜ ಮಗನಿಗೆ ಒಬ್ಬ ತಂದೆ ಯಾವಾಗಿದ್ರು ಕೂಡ ರಾಜನೇ ಅದಕ್ಕೇನು ವಿಶೇಷವಾದಂತ ಅರ್ಥ ಕಲ್ಪಿಸ್ಬೇಕಾಗಿಲ್ಲ ಯಾಕಂದ್ರೆ ಮಗನಿಗೆ ತಂದೆ ಹೇಗಿದ್ರು ಕೂಡ ತಂದೆ ತಂದೆನೆ ರಾಜ ರಾಜನೇ ಅದನ್ನ ಸ್ವೀಕಾರ ಮಾಡುವಂತ ಮನಸ್ಥಿತಿಗಳು ಬೇಕು ಈಗ ಮಗ ಆ ರೀತಿಯಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ ಕಿಂಗ್ ಅಂತ ಅದರ ಅರ್ಥ ಇನ್ನು ಅಭಿಮಾನಿಗಳು ಎಲ್ಲಾ ಕಡೆಯೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿದರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿತ್ತು ಯಾವ ರೀತಿಯಾಗಿ ಆಚರಿಸಿದ್ರು ಅದರ ವರದಿ ಇದೆ ನೋಡಿ ದರ್ಶನ್ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ ಪತ್ನಿ ಬಳ್ಳಾರಿಯಲ್ಲೇ ದುರ್ಗಮ ದೇಗುಲದಲ್ಲಿ ಪೂಜೆ ದರ್ಶನ್ ರಿಲೀಸ್ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ದುರ್ಗಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ವೇಳೆ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ರು ದರ್ಶನ್ ಪತ್ನಿ ದೇಗುಲಕ್ಕೆ ಬರ್ತಿದ್ದಂತೆಯೇ ದರ್ಶನ್ ಫ್ಯಾನ್ಸ್ ಜೈಕಾರ ಹಾಕಿ ಸಂಭ್ರಮಿಸಿದ್ರು ದರ್ಶನ್ ಹೆಸರಿನಲ್ಲಿ ಹಣತೆ ಹಚ್ಚಿದ ಫ್ಯಾನ್ಸ್ ದುರ್ಗಮ್ಮ ದೇಗುಲದ ಒಳಗೆ ದರ್ಶನ್ ಹೆಸರಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪೂಜೆ ಸಲ್ಲಿಸಿದ್ರೆ ಹೊರಗಡೆ ದರ್ಶನ್ ಫ್ಯಾನ್ಸ್ ಹಣತೆಯನ್ನ ಬೆಳಗಿದ್ರು ಡಿಬಾಸ್ ದರ್ಶನ್ ಕರುನಾಡ ಅಧಿಪತಿ ಅಂತೇಳಿ ದೀಪಗಳನ್ನ ಜೋಡಿಸಿ ಘೋಷಣೆಯನ್ನ ಕೂಗಿದ್ರು ಬೆನ್ನು ನೋವಿನಿಂದ ನಮ್ಮ ಬಾಸ್ ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ ಹಾರೈಸಿದ್ರು ಒಳಗ್ ಬಹಳ ಇದು ಅನುಭವಿಸ್ತಾ ಇದ್ರು ಅವ್ರ ನೋವಿಂದ ಖಂಡಿತ ಈಗ ಒಳ ನೋವು ಅದು ಹೊರಗಾದ್ರೆ ಕಾಣ್ಬೋದಾಗಿದೆ ಹಂಗಾಗಿ ಈಗ ಒಳ ನೋವಾಗ ತುಂಬಾ ಅನುಭವಿಸ್ತಾ ಇದ್ರು ಈಗ ಹೊರಗ್ ಬಂದಿರೋ ತುಂಬಾ ಖುಷಿ ಆಗ್ತಿದೆ ಅವ್ರ ಆರೋಗ್ಯದಲ್ಲಿ ಬೇಗ ಚೇತರಿಸಕೋಬೇಕನ್ನೋದು ನಮ್ಮೆಲ್ಲರ ಎಲ್ಲರೂ ಆಸೆ ಸರ್ ಅವ್ರೆಲ್ಲ ಇದ್ರು ಚೆನ್ನಾಗಿರ್ಲಿ ಸರ್ ಬಂದ್ರೆ ಖುಷಿ ಬಾ ಬಾಸ್ ಮೇಲೆ ಖುಷಿ ನಮಗೆ ಖುಷಿ ಬಹಳ ಖುಷಿ ಆಗುತ್ತೆ ಇಷ್ಟು ದಿನ ಸಂಕಟ ಇತ್ತು ಇವಾಗ ಬಾಸ್ ಮೇಲೆ ಅದೇ ನಮಗೆ ಒಂದು ದೊಡ್ಡ ಹಬ್ಬ ಇರ್ತಾರೆ ಹಬ್ಬನೇ ಹಬ್ಬ ಅಂಬದೇನಲ್ಲ ಹಬ್ಬನೇ ಸಾಯಂಕಾಲ ದರ್ಶನ್ ಗೆ ಬೇಲ್ ರಾಜ್ಯಾದ್ಯಂತ ಫ್ಯಾನ್ಸ್ ದೀಪಾವಳಿ ಪಟಾಕಿ ಸಿಡಿಸಿದ್ರು ಸಿಹಿ ಹಂಚಿ ಸಂಭ್ರಮಿಸಿದ್ರು ದರ್ಶನ್ ಗೆ ಮಧ್ಯಂತರ ಬೇಲ್ ಸಿಗ್ತಾ ಇದ್ದಂತೆಯೇ ರಾಜ್ಯಾದ್ಯಂತ ಅಭಿಮಾನಿಗಳು ಸಂಭ್ರಮಿಸಿದ್ರು ಬೆಳಗಾವಿಯ ಚನ್ನಮ್ಮ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅಂತ ಘೋಷಣೆ ಕೂಗಿದ್ರು ನಮ್ಮ ಡಿ ಬಾಸ್ ಅವರು ರಿಲೀಸ್ ಆಗ್ಯಾರು ಅದನ್ನು ನಮ್ಗೆ ರಾಜ್ಯೋತ್ಸವ ತಂದು ಕೊಟ್ಟಂಥ ಸು ಖುಷಿಯಾಗೈತಿ ನಮ್ಮ ಡಿ ಬಾಸ್ ಅವ್ರ ಮ್ಯಾಗ ಅಭಿಮಾನ ಇನ್ನೂ ಹೆಚ್ಚೈತಿ ಯಾಕಂದ್ರೆ ಎಲ್ಲ ಕಡೆ ಸೆಲೆಬ್ರೇಷನ್ ಇರೋಕಂದ್ರೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಸುತ್ತಮುತ್ತ ಕಟೌಟ್ ಗಳು ಈಗೇನು ರಿಲೀಸ್ ಆಗ್ಯಾರಲ್ಲ ಅದ್ರ ಕಟೌಟ್ ಗಳು ಅಳವಳಿಕೆ ಮಾಡಕ್ಕೆ ಹೋಗಿದಾರೆ ನಮ್ಮ ಡಿ ಬಾಸ್ ಅವ್ರು ಬಂದಿದಾರ ತಕ್ಕಂಗೆ ಖುಷಿ ನಮ್ಗೆ ನೂರಕ್ಕೆ ಫುಲ್ ಖುಷಿ ಸಿಕ್ಕ ಸರ್ ನಮ್ಗೆ ಇವತ್ತು ಸೆಲೆಬ್ರೇಷನ್ ಐತಿ ಸರ್ ಅಂದ್ರೆ ದೀಪಾವಳಿ ಇದ್ದಾಗ ಆಕ್ಚುಲಿ ಏನೈತಿ ಇವತ್ತು ಒಂದು ಲೆವೆಲ್ದಾಗ ದಾಗ ಮಾಡ ಅಂತ ಹೇಳ್ಯಾರ ಜಾಸ್ತಿ ಇದನಿಲ್ಲ ಅದಕ್ಕಾಗಿ ಒಂದು ಲೆವೆಲ್ ಮಾಡಿವ್ ಸರ್ ನಮ್ಮ ಡಿ ಬಾಸ್ ದರ್ಶನ್ ಅವ್ರು ರಿಲೀಸ್ ಆಗಿದ್ದ ಖುಷಿ ಸರ್ ಅದಕ್ಕಾಗಿ ಈಗ ಮುಂದಿನ ಇನ್ನು ಜೋರ ಫಂಕ್ಷನ್ ಚಿತ್ರದುರ್ಗದ ಕನಕ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿದ್ರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸಿಹಿ ಹಂಚಿದ್ರು ದಾವಣಗೆರೆಯ ಜಯದೇವ ಸರ್ಕಲ್ನ ಆಂಜನೇಯ ದೇಗುಲದ ಮುಂಭಾಗ ಈರ್ಗಾಯೋಡಿದ್ರು ದರ್ಶನ್ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸಿ ದರ್ಶನ್ ಭಾವಚಿತ್ರವಿರುವ ಬಾವುಟವನ್ನು ಹಿಡಿದು ಸಂಭ್ರಮಾಚರಣೆ ನಡೆಸಿದ್ರು ಬೆಂಗಳೂರಿನ ಆರ್ ಆರ್ ನಗರದ ದರ್ಶನ್ ನಿವಾಸದ ಬಳಿಯೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ರು ದರ್ಶನ್ ಬೇಲ್ ಸಿಕ್ಕಿರೋದಕ್ಕೆ ಸಂಭ್ರಮಿಸಿದ್ರು ಖುಷಿಯನ್ನ ತುಂಬಾನೇ ಇದೆ ನಾವು ಅದಕ್ಕಿಂತ ಹೆಚ್ಚು ನಮ್ಮ ಬಾಸ್ ರಿಲೀಸ್ ಆಗ್ತಾ ಇದ್ದಾರೆ ಆದ್ರೆ ಒಂದ್ ಕಡೆ ಬೇಜಾರು ಅನ್ನೋದಿದೆ ಬಾಸಕ್ ಸ್ವಲ್ಪ ಬೆನ್ನು ಇರೋದ್ರಿಂದ ಸ್ವಲ್ಪ ಬೇಜಾರು ಅವ್ರು ಬೇಗ ಹಾಸ್ಪಿಟಲ್ ಹೋಗಿ ಚೇತರಿಸ್ಕೊಂಡು ಮತ್ತೆ ಬರ್ತಾರೆ ಬಂದು ನಮ್ಗಳ ಜೊತೆ ಇದ್ದೇ ಇರ್ತಾರೆ ಮೇಡಮ್ ದೀಪಾವಳಿ ಹಬ್ಬ ಅಂದ್ರೆ ಒಂದು ಪಟಾಕಿ ಸೌಂಡ್ ಅದ್ರ ಜೊತೆ ನಮ್ಮ ಬಾಸ್ ಅವರೇ ಆ ಎರಡು ಸೌಂಡ್ ಸೇರಿದ್ರೆ ಆರ್ ಆರ್ ನಗರ ಸಾಲಲ್ಲ ಅಬ್ಬಾ ಜಾತ್ರೆಯೇ ಮಾಡುವ ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನೂರ್ ನಲವತ್ತೊಂದು ದಿನಗಳ ಸೆರೆಮನೆ ವಾಸವನ್ನ ಅನುಭವಿಸಿದ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಗೆ ಮಧ್ಯಂತರ ಬೇಲ ಮೇಲೆ ರಿಲೀಸ್ ಆಗಿರೋದ್ರಿಂದ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ